ಸರ್, ಓಲಾ ಊಬರ್ ಬರೋದ್ಕಿಂತ ಮುಂಚೆಗೆ ನಮಗೆ ಎಲ್ಲೇ ಹೋದ್ರೂ ಒಂದು ಲಾಂಗ್ ಬಾಡಿಗೆ ಅಂದರೆ ಒಂದು 200-300 ರೂಪಾಯಿ ಒಂದು ಲಾಂಗ್ ಬಾಡಿಗೆ ಸಿಗೋ ಸರ್. ಓಲಾ ಕ್ಯಾಬ್ ಬಿಟ್ಟ ಮೇಲೆ ನಮಗೆ ಲಾಂಗ್ ಬಾಡಿಗೆ ಏನಾದರೂ ನಿಂದ ಸ್ಟಾಪ್ ಆಗೋಯ್ತು. ನಮಗೆ 100 ರೂಪಾಯಿ 150 ರೂಪಾಯಿ ಆಗ ಲಾಂಗ್ ಬಾಡಿಗೆ ಸಿಗೋದೇ ನಮಗೆ ಅವಾಗ ಒಂದು ನಮಗೆ ಏನೋ ಒಂಥರ ಖುಷಿ. ಅದು ಬಂದಮೇಲೂ ಏನೋ ನಮ್ಮ ಜೀವನ ನಡೀತಾ ಇತ್ತು. ಅದಾದಮೇಲೆ ಏನಪ್ಪ ಅಂದರೆ ಈಗ ಕೊರೋನಾ ಬಂದು ನಮ್ಮನ್ನ ಊರ ಕೆಳಗಡೆ ಬೀಳಿಸ್ಬಿಟ್ರು. ಒಂದು ಟೈಮಲ್ಲಿ ಬರಗಾಲ ಅನ್ನೋದು ಅವಾಗ ಎಲ್ಲ ಅಂಜಿ ಗಂಜಿ ಕುಡ್ಕೊಂಡು ಜೀವನ ಮಾಡ್ತಿದ್ರು. ಆ 3 ತಿಂಗಳು ವನವಾಸ ಹಂಗೆ ಆಗೋಯ್ತು. ಅಲ್ಲಿಂದ ಬಂದ್ಮೇಲೂ ನಮಗೆ ಅವಾಗಿಂದ ಬಿಸ್ನೆಸ್ ಇಲ್ಲ. ಡೈಲಿ 200 ರೂಪಾಯಿ ಸಂಪಾದನೆ ಮಾಡೋಕ್ಕಾಯ್ತಾ ಇಲ್ಲ. 200 ರೂಪಾಯಿ ಮಾಡಿದ್ರೆ ಇವಾಗ ಆಗ 42 ರೂಪಾಯಿ ಗ್ಯಾಸ್ ಇತ್ತು. ಈಗ ಏಕಾಏಕಿ 49 ತಂದು ನಿಲ್ಸಿದ್ದಾರೆ ಗ್ಯಾಸು. 200 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ 4 ಲೀಟ್ರ್ ಗ್ಯಾಸ್ ಹಾಕ್ಸ್ಕೊಂಡು 4 ಲೀಟ್ರ್ ಗ್ಯಾಸಲ್ಲಿ 150 ರೂಪಾಯಿ ಬಾಡಿಗೆ ಹೋದ್ರೆ 100 ರೂಪಾಯಿ ಖಾಲಿ ಬರ್ತೀವಿ. ನಮ್ಗೆ ಏನು ಸಿಗುತ್ತೆ? 200 ರೂಪಾಯಿ ಗ್ಯಾಸ್ ಹಾಕ್ಸು, 200 ರೂಪಾಯಿ ಸುತ್ತು, 200 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ಬರೀ ಮನೆಗೆ ಬರೋದಾಗಿದೆ. ಮನೆ ಬಾಡಿಗೆ ಕಟ್ಟೋದು, 3 ಟೈಮ್ ನಾವು ಊಟ ಮಾಡ್ಕೊಂಡು ಜೀವನ ಮಾಡೋದು, ಏನು ಮಾಡಬೇಕು ಏನು ನಮಗೆ ಏನು ತಿಳಿದು ಸರ್. ನಮಗೆ ಈಗ ನಾವು ಇಷ್ಟೊಂದು ಕಷ್ಟ ನಾವು ಹೇಳ್ಕೊಂಡ್ರೆ ಈಗ ನಾವು ಹೇಳಿ ಕಷ್ಟನ ಯಾವ ಸರ್ಕಾರನೂ ಕೇಳಲ್ಲ, ಏನಿಲ್ಲ. ದಯವಿಟ್ಟು ನಾನು ಸರ್ಕಾರಕ್ಕೆ ಒಂದೇ ಒಂದು ಹೇಳ್ತೀನಿ, ದಯವಿಟ್ಟು ಈ ಪೆಟ್ರೋಲು ಡೀಸೆಲ್ಲು ಗ್ಯಾಸು ದಯವಿಟ್ಟು ಕಮ್ಮಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಈ ಕೊರೋನಾ ಬಂದೇನೆ ಈಗ ಅದನ್ನ ಚದುರಿಸ್ಕೊಳ್ಳೋದಕ್ಕೆ ಇನ್ನೂ 2 ವರ್ಷ ಬೇಕು, 3 ವರ್ಷ ಬೇಕು. ನೀವು ಹಿಂಗೆ ಡೈಲಿ ನೀವು ಈ ಥರ ನೀವು ಬೇಡಿಕೆ ಥರ ನೀವು ಬೆಲೆಗಳ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಬಡವರು ಹೋಗೋದ್ರೆಲ್ಲ ಎಲ್ಲಿಂದ ಜೀವನ ಮಾಡೋಕ್ಕಾಗುತ್ತೆ? ನಾನು ಒಬ್ಬನೇ ಅಂತಲ್ಲ ಕಷ್ಟ ಅನುಭವಿಸ್ತಾ ಇರೋದು, ನಮ್ಮಂಥವರು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿರೋರಾಗಲಿ, ಕಾರ್ಮಿಕರಾಗಿರಲಿ, ಯಾರೇ ಆಗಿರಲಿ, ಅವರು ಇವತ್ತು ಅವರು ಕಷ್ಟನ ಇವತ್ತು ನಾವು ನೋಡೋಕ್ಕಾಯ್ತಲ್ಲ. ಇಲ್ಲಿ ನಾನು ಒಬ್ಬನೇ ಅಂತ ಏನಿಲ್ಲ, ನಮ್ಮ ಥರ ಕೋಟ್ಯಾಂತರ ಜನ ಈ ಥರ ಕಷ್ಟ ಸಿಗಾಕಂಡು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಸರ್.